ಚಿಕ್ಕೋಡಿ ಪಟ್ಟಣದ ಎಸ್ಬಿಐ ಬ್ಯಾಂಕಿನಲ್ಲಿ ಬಾಂಬ್ ಇಟ್ಟಿರುವ ವದಂತಿಯಿಂದ ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಗ್ರಾಹಕರಲ್ಲಿ ಕೆಲ ಹೊತ್ತು ಆತಂಕ ಮೂಡಿಸಿತ್ತು. ಆದರೆ ಈ ವದಂತಿ ಸುಳ್ಳು ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಎಸ್ಬಿಐ ಬ್ಯಾಂಕಿನಲ್ಲಿ ಬಾಂಬ್ ಇಟ್ಟಿರುವ ವದಂತಿಯಿಂದ ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಗ್ರಾಹಕರಲ್ಲಿ ಕೆಲ ಹೊತ್ತು ಆತಂಕ ಮೂಡಿಸಿತು. ಕೂಡಲೇ ಬ್ಯಾಂಕ್ನಿಂದ ಗ್ರಾಹಕರು ಮತ್ತು ಸಿಬ್ಬಂದಿಗಳನ್ನು ಪೊಲೀಸರು ಹೊರಹಾಕಿದ ಘಟನೆ ಸೋಮವಾರ ಮುಂಜಾನೆ ನಡೆದಿದೆ. ಸೋಮವಾರ ಮುಂಜಾನೆ 11 ಗಂಟೆಗೆ ಬ್ಯಾಂಕ್ ಆರಂಭವಾಗುತ್ತಿದ್ದಂತೆಯೇ ಅನಾಮಧೇಯ ವ್ಯಕ್ತಿಯೋರ್ವ ಪೊಲೀಸ್ ಕಂಟ್ರೋಲ್ ರೂಮ್ಗೆ ದೂರವಾಣಿ ಕರೆ ಮಾಡಿ ಚಿಕ್ಕೋಡಿ ಎಸ್ಬಿಐ ಬ್ಯಾಂಕಿನಲ್ಲಿ ಬಾಂಬ್ ಇಟ್ಟಿರುವುದಾಗಿ ಹೇಳಿ ದೂರವಾಣಿ ಬಂದ್ ಮಾಡಿದ್ದಾನೆ. ಇದರಿಂದ ಎಚ್ಚೆತ್ತುಕೊಂಡ ಪೊಲೀಸರು ಕೂಡಲೇ ಬ್ಯಾಂಕಿಗೆ ಹೋಗಿ ಬಾಂಬ್ ಇದೆ ಎಂಬ ಕರೆ ಬಂದಿದ್ದು ಕೆಲ ಹೊತ್ತು ಸಿಬ್ಬಂದಿಗಳು ಮತ್ತು ಗ್ರಾಹಕರು ಹೊರ ನಡೆಯಬೇಕೆಂದು ಸೂಚನೆ ನೀಡಿದ್ದಾರೆ. ಈ ಸುದ್ದಿ ಪಟ್ಟಣದಾದ್ಯಂತ ಹರಡಿದ್ದು ಸಾರ್ವಜನಿಕರು ಬ್ಯಾಂಕಿನತ್ತ ಆಗಮಿಸುತ್ತಿದ್ದರೂ ಜನರನ್ನು ಚದುರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದರು. ಪಟ್ಟಣದಲ್ಲಿ ಇರುವ 3 ಎಸ್ಬಿಐ ಬ್ಯಾಂಕುಗಳನ್ನು ಮಧ್ಯಾಹ್ನದವರೆಗೆ ಬಂದ್ ಮಾಡಿದ್ದರು. ನಂತರ ಬೆಳಗಾವಿಯಿಂದ ಬಂದ ಬಾಂಬ್ ನಿಷ್ಕ್ರಿಯ ದಳ ಇಡೀ ಬ್ಯಾಂಕಿನ ಒಳ ಮತ್ತು ಹೊರ ಸುತ್ತಲಿನ ಪ್ರದೇಶದಲ್ಲಿ ಸರ್ಚ್ ಮಾಡಿದರು. ಯಾವುದೇ ಕಡೆ ಬಾಂಬ್ ಇರುವುದು ಕಂಡುಬರಲಿಲ್ಲ. ಇದೊಂದು ವದಂತಿಯಾಗಿದ್ದು ಸಿಬ್ಬಂದಿಗಳು ಕೆಲಸ ನಿರ್ವಹಿಸಬೇಕು ಮತ್ತು ಗ್ರಾಹಕರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಪೊಲೀಸರು ಸ್ಪಷ್ಟಪಡಿಸಿದರು.